ಹಲೋ ಎವ್ರಿವನ್, ವೆಲ್ಕಮ್ ಟು ಸಕ್ಕತ್ ಮೂವೀಸ್. ಫ್ರೆಂಡ್ಸ್, ಸಕ್ಕತ್ ಮೂವೀಸ್ನಲ್ಲಿ ನಾವಿವತ್ತು ನೋಡೋಣ 2005 ರೊಮ್ಯಾಂಟಿಕ್ ಥ್ರಿಲ್ಲರ್ ಫಿಲ್ಮ್ ಸರ್ವೈವಲ್ ಐಲ್ಯಾಂಡ್ ಮೂವಿಯನ್ನು. ಈ ಸಿನಿಮಾದ ಒನ್ ಲೈನ್ ಹೇಳೋದಾದ್ರೆ, ಒಬ್ಬ ಹಸ್ಬೆಂಡ್, ವೈಫ್ ಮತ್ತು ಸ್ಟ್ರೇಂಜರ್ ನಡುವಿನ ಕತೆ. ಈ ಮೂವರು ಕೂಡ ಒಂದು ನಿರ್ಮಾನುಷವಾದ ಐಲ್ಯಾಂಡ್ ನಲ್ಲಿ ಸಿಕ್ಕಿಹಾಕಿಕೊಳ್ತಾರೆ. ಕೆಲವು ದಿನಗಳಲ್ಲೇ ವೈಫ್ ಮತ್ತು ಸ್ಟ್ರೇಂಜರ್ ನಡುವೆ ಅಫೇರ್ ಶುರುವಾಗುತ್ತೆ. ಫೈನಲಿ ಆ ಮೂವರು ಕೂಡ ಆ ಐಲ್ಯಾಂಡ್ ನಿಂದ ಬದುಕಿ ಬಂದರಾ ಇಲ್ವಾ ಅನ್ನೋದು ಈ ಸಿನಿಮಾದ ಸ್ಟೋರಿ. ಸಿನಿಮಾದ ಆರಂಭದಲ್ಲಿ ನಾವೊಬ್ಬ ಯಂಗ್ ಲೇಡಿ ಸಮುದ್ರದ ತೀರದಲ್ಲಿ ತೆವಳುತ್ತಾ ಬರ್ತಾ ಇರೋದನ್ನ ನೋಡ್ತೇವೆ. ಆಕೆ ಒಂದು ಐಲ್ಯಾಂಡ್ ನ ತೀರಕ್ಕೆ ಬಂದು ಬಿದ್ದಿರ್ತಾಳೆ. ತುಂಬಾ ಸುಸ್ತಾಗಿದ್ದರಿಂದ ಆ ಸಮುದ್ರದ ತೀರದಲ್ಲೇ ಮಲಗ್ತಾಳೆ. ಅವಳ ಹೆಸರು ಜೆನಿಫರ್. ಆ ಬೀಚಲ್ಲಿ ಮಲಗಿರಬೇಕಾದ್ರೆ ಅವಳಿಗೆ ತನ್ನ ಫ್ಲಾಶ್ ಬ್ಯಾಕ್ ಘಟನೆಗಳು ನೆನಪಾಗತೊಡಗ್ತವೆ. ಜೆನಿಫರ್ ಅವಳ ಗೆಳತಿಯರೊಂದಿಗೆ ಕಾರಲ್ಲಿ ನಗ್ತಾ ಖುಷಿಯಿಂದ ಹೋಗ್ತಾ ಇದ್ದಾಳೆ. ಜೆನಿಫರ್ ಜೊತೆ ಜೆನಿಫರ್ಳ ಗಂಡ ಜಾಕ್ ಮತ್ತು ಗೇಲ್ ಮತ್ತು ಬಿಲ್ ಇದ್ದಾರೆ. ಎಲ್ಲರೂ ಕೂಡ ಕಾರ್ನಿವಾಲ್ನಿಂದ ಹೊರಬಂದು ಬೀಚಿನ ಕಡೆ ಹೊರಟಿರ್ತಾರೆ. ಅವರು ಅಲ್ಲೊಂದು ಬೋಟನ್ನು ಹತ್ತಾರೆ. ಅಲ್ಲಿ ಅವರಿಗೆ ಬೋಟ್ನ ಕ್ಯಾಪ್ಟನ್ ಗ್ಯಾರಿ ರಿಚರ್ಡ್ಸ್ ಮೀಟ್ ಆಗ್ತಾನೆ. ಜಾಕ್ ಎಲ್ಲರಿಗೂ ಕೂಡ ಆ ಕ್ಯಾಪ್ಟನನ್ನು ಪರಿಚಯ ಮಾಡಿಕೊಡ್ತಾನೆ. ಆಗ ಅಲ್ಲಿಗೆ ಮ್ಯಾನ್ಯಲ್ ಅನ್ನೋ ವ್ಯಕ್ತಿ ಬರ್ತಾನೆ. ಆತ ಕ್ಯಾಪ್ಟನ್ ಗ್ಯಾರಿ ಜೊತೆ ಕೆಲಸ ಮಾಡ್ತಾನೆ. ಜೆನಿಫರ್ ಮತ್ತು ಗೇಲ್ ಗ್ಯಾರಿಯನ್ನು ನೋಡಿ ತುಂಬಾ ಇಂಪ್ರೆಸ್ ಆಗ್ತಾರೆ. ಜೆನಿಫರ್ ಕೂಡ ಅವನ ಕಡೆ ಅಟ್ರಾಕ್ಟ್ ಆಗ್ತಾಳೆ. ಇದನ್ನ ನೋಡ್ತಾ ಇದ್ದಂತ ಗೇಲ್ ಗೆಳತಿಯನ್ನ ರೇಗಿಸತೊಡಗ್ತಾಳೆ. ಈತ ಮ್ಯಾನ್ಯಲ್ ಕೂಡ ಜೆನಿಫರ್ಳನ್ನು ನೋಡಿ ಇಂಪ್ರೆಸ್ ಆಗ್ತಾನೆ. ಅಂಡ್ ಅವಳ ಕಡೆನೆ ನೋಡತೊಡಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಮ್ಯಾನ್ಯಲ್ನ ಪತ್ನಿ ಮಾರಿಯಾ ಬರ್ತಾಳೆ. ಬಂದವಳೆ ಮ್ಯಾನ್ಯಲ್ನ ಜೊತೆ ಜಗಳ ಮಾಡತೊಡಗ್ತಾಳೆ. ಎಲ್ಲರೆದುರು ಕೂಡ ಅವನನ್ನ ಜೋರಾಗಿ ಬೈದಾಡತೊಡಗ್ತಾಳೆ. ಬೋಟನ್ನು ಹತ್ತಾ ಇದ್ದಂತಹ ಜನರೆಲ್ಲರೂ ಕೂಡ ಇವರತ್ತ ನೋಡ್ತಾ ನೆಕ್ಸ್ಟ್ ಏನಾಗುತ್ತೆ ಅಂತ ವೇಟ್ ಮಾಡ್ತಾ ಇರ್ತಾರೆ. ಆಗ ಮಾರಿಯಾ ಮ್ಯಾನ್ಯಲ್ನ ಕೆನ್ನೆಗೆ ಬಾರಿಸ್ತಾಳೆ. ಇಬ್ಬರು ಕೂಡ ಬಡಿದಾಡಿಕೊಳ್ಳತೊಡಗ್ತಾರೆ. ಅಂಡ್ ಫೈನಲಿ ಮಾರಿಯಾ ಮ್ಯಾನ್ಯಲ್ಗೆ ವಾರ್ನಿಂಗ್ ಅನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ. ಇದೆಲ್ಲ ನೋಡ್ತಾ ಇದ್ದಂತಹ ಗೇಲ್ ಮತ್ತು ಜೆನಿ ಇಬ್ಬರು ಬೇಜಾರು ಮಾಡ್ಕೊಳ್ತಾರೆ. ಆ ರಾತ್ರಿ ಬೋಟ್ನಲ್ಲಿ ಎಲ್ಲರೂ ಕೂಡ ಡಿನ್ನರ್ ಮಾಡ್ತಾ ಇರಬೇಕಾದ್ರೆ ಜೆನಿಫರ್ಳ ಗಂಡ ಜಾಕ್ ಎಲ್ಲರೆದುರು ಕೂಡ ಮಾರಿಯಾ ಮತ್ತು ಮ್ಯಾನ್ಯಲ್ನ ಜಗಳದ ಬಗ್ಗೆ ಮಾತಾಡ್ತಾ ಅವನನ್ನು ಇನ್ಸಲ್ಟ್ ಮಾಡ್ತಾನೆ. ಇದರಿಂದ ಬೇಜಾರಾದ ಮ್ಯಾನ್ಯಲ್ ಅಲ್ಲಿಂದ ಹೊರಟು ಹೋಗ್ತಾನೆ. ಮತ್ತೊಂದು ಕಡೆ ಮಾರಿಯಾ ಕ್ಷುದ್ರ ಶಕ್ತಿಗಳನ್ನು ಆವಹಿಸ್ತಾ ಇದ್ದಾಳೆ. ಅದರಲ್ಲೇ ತಲ್ಲೀನಳಾಗಿ ಡಾನ್ಸ್ ಮಾಡ್ತಾ ಇದ್ದಾಳೆ. ಅಲ್ಲಿದ್ದಂತಹ ಬೊಂಬೆಯೊಂದನ್ನು ತೆಗೆದುಕೊಂಡು ತಾಂತ್ರಿಕ ವಿದ್ಯೆಗಳನ್ನು ಅದರ ಮೇಲೆ ಪ್ರಯೋಗಿಸತೊಡಗ್ತಾಳೆ. ಅಂಡ್ ಆ ಬೊಂಬೆಯ ಆಕೃತಿ ಮ್ಯಾನ್ಯಲ್ದಾಗಿರುತ್ತೆ. ಅವಳು ಮ್ಯಾನ್ಯಲ್ನನ್ನು ತುಂಬ ಲವ್ ಮಾಡ್ತಾಳೆ. ಕೈ ಕೊಟ್ಟರೆ ಮಾತ್ರ ಮಾಟ ಮಂತ್ರ ಪ್ರಯೋಗಿಸ್ತಾಳೆ. ಒಂಥರ ಮಾಟಗಾತಿ ಲವರ್. ಇತ್ತ ಬೋಟ್ನ ರೂಮ್ನಲ್ಲಿ ಜೆನಿಫರ್ ಮತ್ತು ಜಾಕ್ ಹತ್ತತ್ತಿರ ಬರ್ತಾರೆ. ಆದರೆ ಪಕ್ಕದ ರೂಮ್ನಲ್ಲಿದ್ದಂಥ ಮ್ಯಾನ್ಯಲ್ ಅವರಿಬ್ಬರ ಮಾತುಗಳನ್ನು ಕೂಡ ಕದ್ದು ಕೇಳಿಸಿಕೊಳ್ಳತೊಡಗ್ತಾನೆ. ಆದರೆ ತಕ್ಷಣ ಮಾರಿಯಾಳ ಮಾಟದ ಎಫೆಕ್ಟ್ನಿಂದಾಗಿ ಮ್ಯಾನ್ಯಲ್ನ ಮೂಗಿನಿಂದ ರಕ್ತ ಬರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೋಟ್ನಲ್ಲಿ ಜೆನಿಫರ್ ಮತ್ತು ಗೇಲ್ ಮ್ಯಾನ್ಯಲ್ನನ್ನು ನೋಡ್ತಾ ಅವನ ಜೊತೆ ಫ್ಲರ್ಟ್ ಮಾಡತೊಡಗ್ತಾರೆ. ಆದರೆ ಜಾಕ್ನ ನಡವಳಿಕೆಯಿಂದ ನಮಗೆ ಗೊತ್ತಾಗುತ್ತೆ ಮ್ಯಾನ್ಯಲ್ ಅಂದರೆ ಜಾಕ್ಗೆ ಇಷ್ಟವಿಲ್ಲ ಅಂತ ಮತ್ತು ಅವನನ್ನ ತಿರಸ್ಕಾರದಿಂದ ನೋಡ್ತಾನೆ ಅಂತ. ಜಾಕ್ ಕ್ಯಾಪ್ಟನ್ ಗ್ಯಾರಿ ಕಡೆ ಕನ್ಸನ್ನೇ ಮಾಡಿ ಮ್ಯಾನ್ಯಲ್ ಬಗ್ಗೆ ಏನೇನೋ ಹೇಳ್ತಾನೆ. ಆನಂತರ ಗ್ಯಾರಿ ಮ್ಯಾನ್ಯಲ್ ಹತ್ರಕ್ಕೆ ಬರ್ತಾನೆ. ನೀನು ಜಾಕ್ ಜೊತೆ ಒಂದು ಸ್ವಲ್ಪ ಒಳ್ಳೇದಾಗಿ ನಡ್ಕೊ, ಅದರಿಂದ ನಿನಗೆ ಒಳ್ಳೇದು ಅಂತ ಹೇಳ್ತಾನೆ. ಮೊದಲೇ ಜಾಕ್ನ ತಿರಸ್ಕಾರದ ಮಾತುಗಳಿಂದ ನೊಂದಿದ್ದಂಥ ಮ್ಯಾನ್ಯಲ್ ಕ್ಯಾಪ್ಟನ್ ಗ್ಯಾರಿಯ ಜೊತೆ ಜಗಳವಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಮ್ಯಾನ್ಯಲ್ ತನ್ನ ಗಾಗಲ್ಸ್ ಅನ್ನು ತೆಗೆದುಕೊಳ್ಳೋದಕ್ಕಂತ ಬೋಟ್ನ ಒಳಗೆ ಬರ್ತಾನೆ. ತನ್ನ ಗಾಗಲ್ಸ್ ಅನ್ನು ತೆಗೆದುಕೊಳ್ತಾನೆ. ಅಲ್ಲಿಂದ ಹೋಗ್ಬೇಕಾದ್ರೆ ಒಂದು ಟವಲ್ ಅನ್ನ ಕಿಚನ್ ಕಡೆ ಎಸೆದು ಹೋಗ್ತಾನೆ. ಅಂಡ್ ಆ ಟವಲ್ ಉರಿಯುತ್ತಾ ಇರುವಂತಹ ಗ್ಯಾಸ್ನ ಮೇಲೆ ಬಿದ್ದು ಬೆಂಕಿ ಹೊತ್ಕೊಳ್ಳುತ್ತೆ. ಬೋಟ್ನ ಡೆಕ್ನಲ್ಲಿ ಗೇಲ್, ಜಾಕ್ ಮತ್ತು ಗ್ಯಾರಿ ಎಲ್ಲರೂ ಕೂಡ ಫಿಶಿಂಗ್ ಮಾಡ್ತಾ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ. ಇತ್ತ ಗೇಲ್ ಮತ್ತು ಜೆನಿ ಖುಷಿಯಿಂದ ಮಾತಾಡಿಕೊಳ್ತಾ ಇದ್ದಾರೆ. ಆಕಸ್ಮಿಕವಾಗಿ ಜೆನಿಫರ್ ಹಿಂದಕ್ಕೆ ತಿರುಗಿ ನೋಡ್ತಾಳೆ. ನೋಡಿದ್ರೆ ಬೋಟ್ನಿಂದ ಹೊಗೆ ಬರ್ತಾ ಇರೋದು ಕಾಣಿಸುತ್ತೆ. ಅವಳು ಜೋರಾಗಿ ಕೂಗ್ತಾ ಗ್ಯಾರಿಗೆ ಈ ವಿಷಯವನ್ನ ತಿಳಿಸ್ತಾಳೆ. ಗ್ಯಾರಿ ಬೋಟ್ನೊಳಕ್ಕೆ ಬಂದು ನೋಡ್ತಾನೆ, ಬೆಂಕಿಯನ್ನು ಆರಿಸೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಬೆಂಕಿ ಅವನ ಕಂಟ್ರೋಲ್ಗೆ ಸಿಗೋದಿಲ್ಲ. ತಕ್ಷಣ ಆತ ಬೋಟ್ನ ಹೊರಕ್ಕೆ ಬಂದು ಎಲ್ಲರೂ ಕೂಡ ಲೈಫ್ ಬೋಟ್ನಲ್ಲಿ ಇಲ್ಲಿಂದ ತಕ್ಷಣ ಹೊರಡಬೇಕು ಅಂತ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ನಂತರ ಅವರೆಲ್ಲರೂ ಸೇಫ್ಟಿ ಬೋಟ್ನಲ್ಲಿ ಕೂತ್ಕೊಳ್ತಾರೆ. ಅಲ್ಲಿಂದ ಹೊರಡ್ತಾರೆ. ಆಗ ಬೋಟ್ನಲ್ಲಿ ಬೆಂಕಿ ಸ್ಫೋಟಿಸುತ್ತೆ. ಪ್ರೆಸೆಂಟ್ ನಮಗೆ ಜೆನಿಫರ್ ಬೀಚಲ್ಲಿ ಕುಳಿತಿರೋದು ಕಾಣಿಸುತ್ತೆ. ಅಂಡ್ ಅವಳು ಬೋಟ್ ಹೇಗೆ ಮುಳುಗ್ತು, ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ. ಹಾಗೆ ಅವಳು ನೀರಿನ ಕಡೆ ನೋಡ್ತಾ ಇರಬೇಕಾದ್ರೆ ನೀರಿನಲ್ಲಿ ಏನು ಮುಳುಗ್ತಾ ಇರೋದು ಕಾಣಿಸುತ್ತೆ. ಅವಳು ನೀರಿನ ಕಡೆ ಓಡ್ತಾ ಹೋಗಿ ಈಜುತ್ತಾ ನೀರಿನೊಳಕ್ಕೆ ಇಳಿದಾಳೆ. ಅಲ್ಲಿ ಅವಳಿಗೊಂದು ಬಾಡಿ ಕಾಣಿಸುತ್ತೆ. ಅದು ಬೋಟ್ನ ಕ್ಯಾಪ್ಟನ್ ಗ್ಯಾರಿಯ ಬಾಡಿ. ಅವನನ್ನ ನೀರಿನಿಂದ ಹೊರಕ್ಕೆ ಎಳೆದುಕೊಂಡು ಬರ್ತಾಳೆ. ನಂತರ ಅವನನ್ನು ಎಬ್ಬಿಸೋದಕ್ಕೆ ಪ್ರಯತ್ನಿಸ್ತಾಳೆ. ಆಗ ಇಂದಿನಿಂದ ಮ್ಯಾನ್ಯಲ್ ಬರ್ತಾನೆ ಮತ್ತು ಕ್ಯಾಪ್ಟನ್ ಗ್ಯಾರಿಯನ್ನ ಬಚಾವ್ ಮಾಡೋದಕ್ಕೆ ಟ್ರೈ ಮಾಡತೊಡಗ್ತಾನೆ. ಆದರೆ ಅಷ್ಟಾಗಲೇ ಕ್ಯಾಪ್ಟನ್ ಗ್ಯಾರಿ ಸತ್ತು ಹೋಗಿರ್ತಾನೆ. ಜೆನಿಫರ್ ಮ್ಯಾನ್ಯಲ್ನನ್ನ ನೀನು ಮತ್ತೆ ಯಾರನ್ನಾದರೂ ಈ ದುರ್ಘಟನೆಯಿಂದ ಬದುಕುಳಿದಿದ್ದನ್ನು ನೋಡಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಇಲ್ಲ ಅಂತಾನೆ. ಇದನ್ನು ಕೇಳಿದಂಥ ಜೆನಿಫರ್ ಪೂರ ಕುಸಿದು ಹೋಗ್ತಾಳೆ.
ನಂತರ ಸಂಜೆ ಆಗ್ತಾ ಹೋಗುತ್ತೆ. ಸಮುದ್ರ ತೀರದಲ್ಲಿ ಮಳೆ ಶುರುವಾಗತೊಡಗುತ್ತೆ. ಜೆನಿಫರ್ ಮತ್ತು ಮ್ಯಾನುಯಲ್ ಇಬ್ಬರು ಕೂಡ ಒಂದು ಮುರಿದು ಹೋದ ದೋಣಿಯ ಕೆಳಗೆ ಮಳೆಯಿಂದ ರಕ್ಷಣೆ ಪಡೀತಾರೆ. ತೀವ್ರವಾದ ಚಳಿಯಿಂದ ನಡುಗ್ತಾ ಇದ್ದಂತ ಜೆನಿಫರ್ಗೆ ಚಳಿಯನ್ನ ತಡೆದುಕೊಳ್ಳೋದಕ್ಕಂತ ತನ್ನ ಜಾಕೆಟ್ ಅನ್ನು ತೆಗೆದು ಅವಳಿಗೆ ಒದ್ದಿಸ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಜೆನಿಫರ್ ನಿದ್ದೆಯಿಂದ ಎದ್ದು ನೋಡ್ತಾಳೆ. ಅಷ್ಟರಲ್ಲಾಗ್ಲೇ ಮ್ಯಾನುಯಲ್ ಸಮುದ್ರದ ನೀರಿನಿಂದ ಹೊರಕ್ಕೆ ಬರ್ತಿದ್ದಾನೆ. ನಂತರ ಅವನು ಅಲ್ಲೇ ಕುಳಿತುಕೊಳ್ತಾನೆ. ಜೆನಿಫರ್ ಕೂಡ ಸಮುದ್ರಕ್ಕಿಳಿದು ಕೈಕಾಲುಗಳನ್ನು ತೊಳೆದುಕೊಂಡು ಮ್ಯಾನುಯಲ್ನ ಹತ್ರ ಕುಳಿತುಕೊಳ್ತಾಳೆ ಮತ್ತು ಅವನನ್ನು ಕೇಳ್ತಾಳೆ, ನಾವು ಇಲ್ಲಿಂದ ವಾಪಸ್ ನಮ್ಮ ನಮ್ಮ ಮನೆಗಳಿಗೆ ಹೋಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ. ಅದಕ್ಕೆ ಮ್ಯಾನುಯಲ್, ಅದ್ರ ಬಗ್ಗೆ ನಂಗೆ ಸರಿಯಾದ ಐಡಿಯಾ ಇಲ್ಲ, ಒಂದು ವಾರ ಆಗ್ಬೋದು ಅಥವಾ ಒಂದು ತಿಂಗಳಾದರೂ ಆಗ್ಬೋದು ಅಂತ ಹೇಳ್ತಾನೆ. ನಂತರ ಅವರಿಬ್ಬರು ಆ ಬೀಚ್ನಲ್ಲಿ ತೆಂಗಿನ ಗರಿಗಳಿಂದ ಒಂದು ಮನೆಯೆನ್ನುವ ಗುಡಿಸಲನ್ನು ತಯಾರಿಸ್ತಾರೆ. ಅವರಿಬ್ಬರು ಅಲ್ಲೇ ವಾಸ ಮಾಡತೊಡಗ್ತಾರೆ. ಆದರೆ ಸಂಸಾರವನ್ನು ಮಾಡ್ತಾರಾ ಅನ್ನೋದಕ್ಕೆ ಮುಂದೆ ಏನಾಗುತ್ತೋ ನೋಡೋಣ. ಆನಂತರ ಅವರಿಬ್ಬರು ನೀರಿನಲ್ಲಿ ಈಜಾಡ್ತಾ ಇರಬೇಕಾದ್ರೆ ಜೆನಿಫರ್ ಮ್ಯಾನುಯಲ್ನ ಹೆಂಡತಿ ಮಾರಿಯಾ ಬಗ್ಗೆ ಕೇಳ್ತಾಳೆ. ನಂತರ ಅವರಿಬ್ಬರಲ್ಲೂ ಮಾತಿಗೆ ಮಾತು ಬೆಳೆದು ಜೆನಿಫರ್ ಕೋಪಿಸಿಕೊಂಡು ನೀರಿನಿಂದ ಹೊರಕ್ಕೆ ಹೋಗ್ತಾಳೆ. ಇದಾದ ನಂತರ ಅವಳು ರಾತ್ರಿ ಪೂರಾ ಮ್ಯಾನುಯಲ್ ಜೊತೆ ಮಾತೇ ಆಡಲ್ಲ. ನೆಕ್ಸ್ಟ್ ಡೇ ಮ್ಯಾನುಯಲ್ ಫಿಶಿಂಗ್ಗೆ ಹೊರಟಿರ್ತಾನೆ. ಆಗ ಜೆನಿಫರ್ ಓಡಿ ಬಂದು ನನಗೀಗ ನಿನ್ ಮೇಲೆ ಕೋಪ ಏನೂ ಇಲ್ಲ ಅಂತ ಅವನನ್ನು ನೈಸ್ ಮಾಡತೊಡಗ್ತಾಳೆ. ನಂತರ ಇಬ್ಬರು ಮಾಮೂಲಿನಂತಾಗ್ತಾರೆ. ಮ್ಯಾನುಯಲ್ ನೀರಿಗಿಳಿದು ಫಿಶಿಂಗ್ ಮಾಡ್ತಾ ಬೀಚ್ನ ಇನ್ನೊಂದು ಭಾಗಕ್ಕೆ ಹೋಗ್ತಾನೆ. ಅಲ್ಲಿ ಅವನಿಗೆ ಗಾಯಗೊಂಡು ಬಿದ್ದಿದ್ದಂತಹ ಜಾಕ್ ಕಾಣಿಸ್ತಾನೆ. ನಂತರ ಅವನನ್ನು ಕರೆದುಕೊಂಡು ಜೆನಿಫರ್ ಎತ್ತರಕ್ಕೆ ಬರ್ತಾನೆ. ಜಾಕ್ನನ್ನು ನೋಡಿದಂತಹ ಜೆನಿಫರ್ ತುಂಬಾ ಖುಷಿ ಆಗ್ತಾಳೆ. ಅವನಿಗೆ ನೀರನ್ನು ಕುಡಿಸಿ ಅವನ ಹತ್ತಿರವಾಗ್ತಾಳೆ. ಇದನ್ನು ನೋಡ್ತಾ ಇದ್ದಂಥ ಮ್ಯಾನುಯಲ್ಗೆ ತೀರಾ ಮುಜುಗರವೆನಿಸುತ್ತೆ. ಕೆಲ ಸಮಯದ ನಂತರ ಜಾಕ್ ಎದ್ದು ನೋಡ್ತಾನೆ, ಜೆನಿಫರ್ ಮತ್ತು ಮ್ಯಾನುಯಲ್ ತುಂಬಾ ಕ್ಲೋಸ್ ಆಗಿದ್ದಾರೆ. ಫಿಶಿಂಗ್ ಮಾಡಬೇಕಾದ್ರೆ ಅವರಿಬ್ಬರಲ್ಲೂ ಇರುವಂತಹ ಕ್ಲೋಸ್ನೆಸ್ ಅನ್ನು ನೋಡಿ ಜಾಕ್ ಬೇಜಾರಾಗ್ತಾನೆ. ಅವರು ವಾಪಸ್ ಬಂದು ನೋಡ್ತಾರೆ, ಜಾಕ್ ಬೆಂಕಿ ಹೆಚ್ಚಿಕೊಂಡು ಕುಳಿತಿದ್ದಾನೆ ಮತ್ತು ಅವನು ಹೇಳ್ತಾನೆ, ನಾನು ಈ ಒಣಗಿದ ಕಡ್ಡಿಗಳನ್ನೆಲ್ಲ ಯೂಸ್ ಮಾಡಿ ಬೆಂಕಿಯನ್ನ ಒತ್ತಿಸಿದೆ ಅಂತ. ಆದರೆ ಅಸಲಿಗೆ ಅವನು ಲೈಟರ್ನಿಂದ ಬೆಂಕಿಯನ್ನ ಒತ್ತಿಸಿರ್ತಾನೆ. ಆನಂತರ ಜಾಕ್ಗೆ ಡೌಟ್ ಒಂದು ಶುರುವಾಗುತ್ತೆ, ಮ್ಯಾನುಯಲ್ ಮತ್ತು ಜೆನಿಫರ್ ಮಧ್ಯೆ ಏನೋ ಸಮಥಿಂಗ್ ನಡೀತಾ ಇದೆ ಅಂತ. ಮತ್ತೆ ಮತ್ತೆ ಅವನು ಸನ್ನೆಗಳಲ್ಲೇ ಜೆನಿಫರ್ಗಳನ್ನು ಈ ಬಗ್ಗೆ ಕೇಳತೊಡಗ್ತಾನೆ. ಅಂಡ್ ಮ್ಯಾನುಯಲ್ ಜೊತೆ ಕೂಡ ಕೆಟ್ಟದಾಗಿ ಬಿಹೇವ್ ಮಾಡತೊಡಗ್ತಾನೆ. ಒಂದಿನ ಜಾಕ್ ಮ್ಯಾನುಯಲ್ಗೆ ಹೇಳ್ತಾನೆ, ಫಿಶಿಂಗ್ಗೋಸ್ಕರ ಜೆನಿಯನ್ನು ಕೂಡ ಸಮುದ್ರದ ಆ ಭಾಗಕ್ಕೆ ಕರ್ಕೊಂಡೋಗು, ಅಲ್ಲಿ ಯಾರು ಕೂಡ ಇರೋದಿಲ್ಲ ಅಂತ ಹೇಳ್ತಾನೆ. ಇದರಿಂದ ಜೆನಿಫರ್ಗೆ ಗೊತ್ತಾಗುತ್ತೆ, ನಾನು ಮ್ಯಾನುಯಲ್ ಜೊತೆ ಇರೋದು ಜಾಕ್ಗೆ ಇಷ್ಟ ಆಗ್ತಾ ಇಲ್ಲ ಅಂತ. ನಂತರ ಅವಳು ಮ್ಯಾನುಯಲ್ನ ಜೊತೆ ಹೋಗ್ತಾಳೆ. ಇಬ್ಬರು ಕೂಡ ಅಂಡರ್ ವಾಟರ್ ಫಿಶಿಂಗ್ ಮಾಡತೊಡಗ್ತಾರೆ. ನಂತರ ಅವರು ಫಿಶಿಂಗ್ನಿಂದ ವಾಪಸ್ ಬಂದು ನೋಡ್ತಾರೆ, ಜಾಕ್ ಗುಡಿಸಲಿನ ಮನೆಯನ್ನ ಶಿಫ್ಟ್ ಮಾಡಿದ್ದಾನೆ. ಅವರು ಅವನನ್ನ ಈ ಬಗ್ಗೆ ಕೇಳಿದರೆ, ನಾನು ಜೆನಿಫರ್ ಈ ಗುಡಿಸಲಿನಲ್ಲಿ ಇರ್ತೀವಿ, ನೀನು ಆ ಹಳೆ ಬೋಟ್ನಲ್ಲಿ ಅಡ್ಜಸ್ಟ್ ಆಗ್ಬಿಡು ಅಂತಾನೆ. ಮ್ಯಾನುಯಲ್ ಒಪ್ಕೊಳ್ತಾನೆ. ಆಗ ಜೆನಿಫರ್, ನೀನು ಈಗೆಲ್ಲ ಮಾಡಿದ್ದು ತಪ್ಪು ಅಂತಾಳೆ. ಅದಕ್ಕೆ ಜಾಕ್, ನಿನಗೆ ಅವನಿಗೆ ಮಧ್ಯೆ ಏನಾದರೂ ಕುಚ್ಚುಕುಚ್ಚು ಒತ್ತಾಯಕ್ಕೆ ಅಂತಾನೆ. ಜೆನಿಫರ್ ಏನೂ ಮಾತನಾಡದೆ ಸುಮ್ಮನಾಗ್ತಾಳೆ. ನಂತರ ಅವರೆಲ್ಲರೂ ಕೂಡ ಸುಟ್ಟ ಮೀನು ತಿನ್ನಬೇಕಾದ್ರೆ ಜಾಕ್ ಮ್ಯಾನುಯಲ್ಗೆ ಹೇಳ್ತಾನೆ, ನೀನು ಆದಷ್ಟು ಜೆನಿಫರ್ಲಿಂದ ದೂರ ಇರೋದು ಒಳ್ಳೇದು ಅಂತಾನೆ. ನಂತರ ಅವರಿಬ್ಬರ ನಡುವೆ ಜಗಳವಾಗುತ್ತೆ. ಜಗಳದ ನಡುವೆ ಜೆನಿಫರ್ ಜಾಕ್ಗೆ ಹೇಳ್ತಾಳೆ, ನೀನು ಈಗ ಮಾಡಿದ್ರೆ ಜಾಕ್ ನಮಗೆ ತಿನ್ನೋದಕ್ಕೆ ಏನೂ ತಂದುಕೊಡಲ್ಲ, ಆಗ ಏನು ಮಾಡ್ತೀಯ ಅಂತ ಹೇಳ್ತಾಳೆ. ಇದನ್ನು ಕೇಳಿದಂಥ ಜಾಕ್ ತಾನೇ ಫಿಶಿಂಗ್ ಮಾಡೋದಕ್ಕೆ ಹೊರಟು ಹೋಗ್ತಾನೆ. ಆದರೆ ಅವನಿಂದ ಒಂದು ಮೀನು ಕೂಡ ಹಿಡಿಯೋದಕ್ಕಾಗಲ್ಲ. ಜೆನಿಫರ್ ಮತ್ತು ಜಾಕ್ ಇಬ್ಬರು ಕೂಡ ಅಂಡರ್ ವಾಟರ್ ಫಿಶಿಂಗ್ ಮಾಡತೊಡಗ್ತಾರೆ. ಆಗ ಅವರಿಗೆ ಒಂದು ಮೀನು ಕೂಡ ಸಿಗೋದಿಲ್ಲ. ಜಾಕ್ ಸಮುದ್ರದ ಆ ಕಡೆ ಹೋಗಿ ಫಿಶಿಂಗ್ ಮಾಡೋಣ ಅಂತಾನೆ. ಆದರೆ ಜೆನಿಫರ್ ಬೇಡ ಅಂತಾಳೆ. ಆದರೂ ಕೂಡ ಅವಳ ಮಾತನ್ನು ಕೇಳದೆ ಸಮುದ್ರದ ಮತ್ತೊಂದು ಭಾಗಕ್ಕೆ ಜಾಕ್ ಹೋಗ್ತಾನೆ. ಜೆನಿಫರ್ ವಾಪಸ್ ನಡೀತಾ ಬರ್ತಾ ಇದ್ದಾಳೆ. ಮ್ಯಾನುಯಲ್ ಅವಳಿಗೆ ಊಟ ಮಾಡೋದಕ್ಕೆ ಆಫರ್ ಮಾಡ್ತಾನೆ. ಮೊದಲಿಗೆ ಅವಳು ಬೇಡ ಅಂತ ನಿರಾಕರಿಸ್ತಾಳೆ. ನಂತರ ನೀನು ಜಾಕ್ಗೆ ಹೇಳೋದಿಲ್ಲ ಅಂದ್ರೆ ತಿಂತೀನಿ ಅಂತಾಳೆ. ಅಂಡ್ ಜಾಕ್ನ ಜೊತೆ ಕುಳಿತು ಮೀನುಗಳನ್ನು ತಿಂತಾಳೆ. ನಂತರ ಜಾಕ್ ತನ್ನ ಜೊತೆ ಸಣ್ಣ ಸಣ್ಣ ಮೀನುಗಳನ್ನು ಹಿಡಿದು ತರ್ತಾನೆ. ಆಗ ಅವನಿಗೊಂದು ಡೌಟ್ ಬರುತ್ತೆ, ಜೆನಿಫರ್ ಮ್ಯಾನುಯಲ್ನಿಂದ ಮೀನುಗಳನ್ನು ತಗೊಂಡು ತಿಂದಿದ್ದಾಳೆ ಅಂತ. ಆದರೆ ಜೆನಿಫರ್ ಆ ಮಾತನ್ನು ನಿರಾಕರಿಸ್ತಾಳೆ. ಆ ನೆಕ್ಸ್ಟ್ ಡೇ ಬೆಂಕಿ ವಿಚಾರವಾಗಿ ಇಬ್ಬರಲ್ಲೂ ಕೂಡ ಜಗಳವಾಗುತ್ತೆ. ಆಗ ಜಾಕ್ ಮ್ಯಾನುಯಲ್ ತಂದಿದ್ದಂಥ ಮೀನನ್ನು ತೆಗೆದುಕೊಂಡು ಹೋಗ್ತಾನೆ. ಮ್ಯಾನುಯಲ್ ಅವನನ್ನು ತಡೆಯದೆ ಸುಮ್ಮನಾಗ್ತಾನೆ. ನೆಕ್ಸ್ಟ್ ಡೇ ಜಾಕ್ ಮ್ಯಾನುಯಲ್ನ ಗಾಗಲ್ಸನ್ನು ಕದ್ದುಕೊಂಡು ಫಿಶಿಂಗ್ಗೆ ಸಮುದ್ರಕ್ಕೆ ಇಳಿತಾನೆ. ನಿದ್ದೆ ಮಾಡ್ತಾ ಇದ್ದಂಥ ಮ್ಯಾನುಯಲ್ ಎದ್ದು ನೋಡ್ತಾನೆ, ಅವನ ಗಾಗಲ್ಸ್ ಕಾಣೋದಿಲ್ಲ. ಜಾಕ್ ಅವನ ಗಾಗಲನ್ನು ಹಾಕ್ಕೊಂಡು ಫಿಶಿಂಗ್ ಮಾಡೋದಕ್ಕೋಸ್ಕರ ನೀರಿನಲ್ಲಿ ಈಜ್ತಾ ಹೋಗ್ತಿದ್ದಾನೆ. ಮ್ಯಾನುಯಲ್ ಅವನನ್ನು ಬೈಯುತ್ತಾ ಅವನನ್ನು ಕೊಂದು ಹಾಕ್ತೀನಿ ಅನ್ನುತ್ತಾ ಚೂಪಾದ ಈಟಿಯನ್ನು ಹಿಡಿದು ಸಮುದ್ರದೊಳಕ್ಕೆ ನುಗ್ಗತೊಡಗ್ತಾನೆ. ಆದರೆ ಜೆನಿಫರ್ ಜಗಳ ಏನೂ ಬೇಡ ಅಂತ ಅವನನ್ನು ತಡೆಯತೊಡಗ್ತಾಳೆ. ಆ ಸಂದರ್ಭದಲ್ಲಿ ಮ್ಯಾನುಯಲ್ ಅವಳನ್ನು ನೀರಿನಲ್ಲಿ ಹೊರಳಾಡಿಸತೊಡಗ್ತಾನೆ. ಅಂಡ್ ಜೆನಿಫರ್ಗೆ ಇದು ಇಷ್ಟವಾಗತೊಡಗುತ್ತೆ. ಅವಳೇ ಅವನ ಸಾಮೀಪ್ಯವನ್ನು ಬಯಸ್ತಾ ಇದ್ದಾಳೆ. ಅಂಡ್ ಫೈನಲಿ ಶೃಂಗಾರದ ಮಿಲನ ಮಹೋತ್ಸವ. ಆ ಕಡೆ ಜಾಕ್ ಅಂಡರ್ ವಾಟರ್ ಫಿಶಿಂಗ್ ಮಾಡ್ತಾ ಇದ್ದಾನೆ. ಇತ್ತ ಜೆನಿಫರ್ ಜಾಕ್ಗೆ ಈ ವಿಷಯ ಗೊತ್ತಾಗದಂತೆ ಇರೋದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಜಾಕ್ ಫಿಶಿಂಗ್ನಿಂದ ವಾಪಸ್ ಬರ್ತಾನೆ. ಜೆನಿಫರ್ ಜೊತೆ ಮಾತಾಡತೊಡಗ್ತಾನೆ. ಅವನಿಗೆ ಅವಳ ಗಲ್ಲದ ಮೇಲಿನ ಅಲ್ಲಿನ ಗುರುತುಗಳು ಕಾಣಿಸ್ತವೆ. ಅವನು ಜೆನಿಫರ್ ಅವಳನ್ನು ಈ ಬಗ್ಗೆ ಕೇಳ್ತಾನೆ. ಆದರೆ ಅವಳು ಆ ಬಗ್ಗೆ ಮಾತಾಡೋದಕ್ಕೆ
ನಿರಾಕರಿಸ್ತಾಳೆ. ಆಗ ಜಾಗ್ಗೆ ಎಲ್ಲವೂ ಕೂಡ ಅರ್ಥವಾಗುತ್ತೆ. ಅವಳನ್ನ ಬೈಯುತ್ತಾ ಹೊಡೆಯುತ್ತಾ ಅವಳ ಕೂದಲನ್ನ ಹಿಡಿದು ಎಳೆದುಕೊಂಡು ಮ್ಯಾನಿಯಲ್ ಹತ್ರಕ್ಕೆ ಹೋಗ್ತಾನೆ. ಹೋಗಿ ನೀನು ಅವನ ಜೊತೆಲೇ ಇರು ಅನ್ನುತ್ತಾ ಅವಳನ್ನ ಅಲ್ಲಿ ಬಿಟ್ಟು ನಡೀತಾ ಹೊರಟು ಹೋಗ್ತಾನೆ. ಜೆನಿಫರ್ ಅವನನ್ನ ಹುಡುಕೋದಕ್ಕೆ ಆ ದ್ವೀಪದಲ್ಲೆಲ್ಲ ಅಲೆತಾಡತೊಡಗ್ತಾಳೆ. ಆದರೆ ಜಾಕ್ ಎಲ್ಲೂ ಕೂಡ ಕಾಣಿಸೋದಿಲ್ಲ. ನಂತರ ಅವಳು ಮ್ಯಾನಿಯಲ್ ಜೊತೆಯಲ್ಲಿ ಇರತೊಡಗ್ತಾಳೆ. ಒಂದಿನ ಅವಳನ್ನು ಖುಷಿ ಪಡಿಸೋದಕ್ಕೋಸ್ಕರ ಮ್ಯಾನಿಯಲ್ ಜೆನಿಫರ್ ಜೊತೆ ಡ್ಯಾನ್ಸ್ ಮಾಡತೊಡಗ್ತಾನೆ. ದೂರದಿಂದಲೇ ಜಾಕ್ ಅವರಿಬ್ಬರನ್ನ ನೋಡ್ತಿದ್ದಾನೆ. ಆದರೆ ಜೆನಿಫರ್ಗೆ ಈಗಲೂ ಕೂಡ ಜಾಕ್ ತನ್ನನ್ನು ಬಿಟ್ಟು ಹೋಗಿದ್ದಕ್ಕೆ ತುಂಬ ಬೇಸರವಿದೆ. ಒಂದ್ಸಾರಿ ಜಾಕ್ ಅಂಡರ್ ವಾಟರ್ ಫಿಶಿಂಗ್ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಸಮುದ್ರದೊಳಗೆ ಕುಜಿರಿ ಬೋಟ್ ಒಂದು ಸಿಗುತ್ತೆ. ಅದನ್ನು ಅವನು ತೀರಕ್ಕೆ ಎಳೆದುಕೊಂಡು ಬರ್ತಾನೆ. ಜೆನಿಫರ್ ಮತ್ತು ಮ್ಯಾನಿಯಲ್ ಕೂಡ ಅವನನ್ನು ನೋಡ್ತಾರೆ. ಅವನಿಗೆ ಹೆಲ್ಪ್ ಮಾಡೋದಕ್ಕಂತ ಅವನ ಹತ್ತಿರಕ್ಕೆ ಓಡಿ ಬರ್ತಾರೆ. ಆದರೆ ಜಾಕ್ ಅವರಿಬ್ಬರ ಹೆಲ್ಪನ್ನು ನಿರಾಕರಿಸ್ತಾನೆ. ನಂತರ ಆ ಬೀಚ್ನಲ್ಲೇ ಬೋಟನ್ನು ರಿಪೇರಿ ಮಾಡತೊಡಗ್ತಾನೆ. ಆನಂತರವೂ ಜೆನಿಫರ್ ಜಾಕ್ ಹತ್ತಿರಕ್ಕೆ ಹೋಗ್ತಾಳೆ. ಆದರೆ ಜಾಕ್ ಅವಳ ಜೊತೆ ಜಗಳ ಮಾಡ್ತಾನೆ ಮತ್ತು ನಾಳೆ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ, ನೀವಿಬ್ಬರೇ ಆರಾಮಾಗಿರಿ ಅಂತಾನೆ. ಆನಂತರ ಆ ರಾತ್ರಿ ಜೆನಿಫರ್ ಮತ್ತು ಮ್ಯಾನಿಯಲ್ ನೀರಿನಲ್ಲಿ ಸರಸವಾಡ್ತಾ ಇದ್ದಾರೆ. ಜಾಕ್ ಅವರಿಬ್ಬರನ್ನ ಕದ್ದು ಮುಚ್ಚಿ ನೋಡ್ತಾ ಇದ್ದಾನೆ. ಜೆನಿಫರ್ ಜಾಕ್ ನೋಡ್ತಾ ಇರೋದನ್ನ ನೋಡ್ತಾಳೆ ಮತ್ತು ಅವನನ್ನು ಉರಿಸೋದಕ್ಕೆ ಅಂತಲೇ ಮ್ಯಾನಿಯಲ್ನ ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಳ್ತಾಳೆ. ನೆಕ್ಸ್ಟ್ ಡೇ ಜಾಕ್ ಫಿಶಿಂಗ್ಗೆ ಹೊರಟು ಹೋಗ್ತಾನೆ. ಆಗ ರಿಪೇರಿಯಾದ ಬೋಟ್ ಹತ್ರ ಯಾರೂ ಕೂಡ ಇರೋದಿಲ್ಲ. ಆಗ ಮ್ಯಾನಿಯಲ್ ಜೆನಿಫರ್ಗಳನ್ನು ಎಬ್ಬಿಸಿ ಇಲ್ಲಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಇದೇ ಸರಿಯಾದ ಟೈಮ್ ಅಂತಾನೆ. ಇಬ್ಬರು ಕೂಡ ಬೋಟನ್ನು ನೀರಿನ ಹತ್ತಿರಕ್ಕೆ ಎಳೆದೊಯ್ಯತೊಡಗ್ತಾರೆ. ಜಾಕ್ ದೂರದಿಂದಲೇ ಅವರಿಬ್ಬರನ್ನು ನೋಡಿ ಅಲ್ಲಿಂದ ಬೊಯ್ಯುತ್ತಾ ಓಡಿ ಬರತೊಡಗ್ತಾನೆ. ಆದರೆ ಅವರಿಬ್ಬರು ಕೂಡ ಬೋಟನ್ನು ಏರಿ ಅಲ್ಲಿಂದ ಪರಾರಿಯಾಗ್ತಾರೆ. ಆದರೆ ಜಾಕ್ ಈಗ ಆರಾಮವಾಗಿ ಕುಳಿತು ಬೋಟ್ನತ್ತ ನೋಡ್ತಾ ನಗತೊಡಗ್ತಾನೆ. ಇತ್ತ ಬೋಟ್ ಸಮುದ್ರದ ನಡುವೆ ಬಂದಾಗ ಜೆನಿಫರ್ಗೆ ಬೋಟ್ನಲ್ಲಿ ತೂತಾಗಿರೋದು ಕಾಣಿಸುತ್ತೆ ಮತ್ತು ಬೋಟ್ನಲ್ಲಿ ನೀರು ತುಂಬಿಕೊಳ್ಳತೊಡಗುತ್ತೆ. ಅಂಡ್ ಜಾಕ್ ಮಾಡಿರುವಂತಹ ದುಷ್ಟತನ ಜೆನಿಫರ್ಗೆ ಅರ್ಥ ಆಗುತ್ತೆ. ಸ್ವಲ್ಪವೇ ಸಮಯದಲ್ಲಿ ಬೋಟ್ ಮುಳುಗಿ ಹೋಗುತ್ತೆ. ಮತ್ತೊಂದು ಕಡೆ ಜಾಕ್ ಮ್ಯಾನಿಯಲ್ನ ಗುಡಿಸಲಿಗೆ ಬೆಂಕಿಯನ್ನು ಹಾಕಿ ಅದನ್ನು ಸುಡುತ್ತಾ ಮೀನನ್ನು ತಿಂತ ಇದ್ದಾನೆ. ಇತ್ತ ಆಗೋ ಈಗ ಕಷ್ಟಪಟ್ಟು ಜೆನಿಫರ್ ಮತ್ತು ಮ್ಯಾನಿಯಲ್ ತೀರವನ್ನು ತಲುಪ್ತಾರೆ. ಮ್ಯಾನಿಯಲ್ ಬಂದ ತಕ್ಷಣ ಜಾಕ್ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ, ಅವನನ್ನು ಗಾಯಗೊಳಿಸ್ತಾನೆ. ಮ್ಯಾನಿಯಲ್ ನೀರಿನಲ್ಲಿ ಈಜುತ್ತಾ ಜಾಕ್ನಿಂದ ತಪ್ಪಿಸಿಕೊಂಡು ಹೊರಟು ಹೋಗ್ತಾನೆ. ಆ ರಾತ್ರಿ ಜಾಕ್ ಜೆನಿಫರ್ಳನ್ನು ಕಟ್ಟಿಹಾಕಿ ಹಿಂಸಿಸ್ತಾ ಬಯತೊಡಗಿದ್ದಾನೆ. ಆನಂತರ ಮ್ಯಾನಿಯಲ್ ಅಲ್ಲಿಗೆ ಬರ್ತಾನೆ ಮತ್ತು ಜಾಕ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಬ್ಬರೂ ಕೂಡ ತುಂಬ ಸಮಯ ಒಡೆದಾಡಿಕೊಳ್ಳತೊಡಗ್ತಾರೆ. ಆ ಸಂದರ್ಭದಲ್ಲಿ ಜೆನಿಫರ್ ತನ್ನ ಕೈಗೆ ಕಟ್ಟಿಹಾಕಿದ್ದಂಥ ಹಗ್ಗವನ್ನು ಬಿಚ್ಚಿಕೊಳ್ತಾಳೆ ಮತ್ತು ಮ್ಯಾನಿಯಲ್ನನ್ನು ಬಚಾವ್ ಮಾಡ್ತಾಳೆ. ಮತ್ತೊಂದು ಕಡೆ ಮಾಟಗಾತಿಲ್ಲವರ್ ಮಾರಿಯಾ ತನ್ನ ಮಾಟವಿದ್ಯೆಯ ಅಂತಿಮ ಘಟ್ಟವನ್ನು ತಲುಪಿರ್ತಾಳೆ. ನೆಕ್ಸ್ಟ್ ಡೇ ಜಾಕ್ ಆಯುಧಗಳನ್ನು ಹಿಡಿದು ಅವರಿಬ್ಬರನ್ನು ಕೂಡ ಹುಡುಕ್ತಾ ಬರ್ತಾನೆ. ಆಗ ಅವನಿಗೆ ಜೆನಿಫರ್ ಕಾಣಿಸ್ತಾಳೆ. ಅವಳನ್ನು ಅಟ್ಟಿಸಿಕೊಂಡು ಓಡ್ತಾನೆ. ಆಗ ಜೊತೆಯಾದಂತಹ ಜೆನಿಫರ್ ಮತ್ತು ಮ್ಯಾನಿಯಲ್ ಇಬ್ಬರು ಕೂಡ ಅವನಿಂದ ತಪ್ಪಿಸಿಕೊಳ್ಳುತ್ತಾ ಕಾಡಿನೊಳಕ್ಕೆ ನುಗ್ತಾರೆ. ಆದರೆ ಮ್ಯಾನಿಯಲ್ಗೆ ಗೊತ್ತಿರಲ್ಲ ಮಾರಿಯಾ ಆ ಕಾಡಿನಿಂದ ಹೊರಕ್ಕೆ ಹೋಗದಂತೆ ದಿಗ್ಬಂಧನ ಹಾಕಿದ್ದಾಳೆ ಅಂತ. ಹೀಗಾಗಿ ನಂತರ ಜಾಕ್ ಕೂಡ ಅವರಿಬ್ಬರನ್ನು ಹಿಡಿತಾನೆ. ಮರದ ಮೇಲಿದ್ದ ಮ್ಯಾನಿಯಲ್ನ ಕಡೆ ಈಟಿಯನ್ನೇ ಎಸಿತಾನೆ. ಮ್ಯಾನಿಯಲ್ ಕೆಳಕ್ಕೆ ಬೀಳ್ತಾನೆ. ಜಾಕ್ ಮ್ಯಾನಿಯಲ್ನ ಕೊಲ್ಲೋದಕ್ಕೆ ಹೋದಾಗ ಜೆನಿಫರ್ ಜಾಕ್ನ ಮೇಲೆ ಅಟ್ಯಾಕ್ ಮಾಡ್ತಾಳೆ, ಮ್ಯಾನಿಯಲ್ನ ಸೇವ್ ಮಾಡ್ತಾಳೆ. ಅತ್ತ ಬಿದ್ದು ಮೇಲೆದ್ದಂಥ ಮ್ಯಾನಿಯಲ್ ದೊಡ್ಡ ಬಂಡೆಯನ್ನು ಎತ್ತಿಕೊಂಡು ಜಾಕ್ಗೆ ಹೊಡೆಯೋದಕ್ಕೆ ಬರ್ತಾನೆ. ಆದರೆ ಮಾರಿಯಾಳ ಕ್ಷುದ್ರವಿದ್ಯೆಯ ಎಫೆಕ್ಟ್ನಿಂದಾಗಿ ಹಿಂದಕ್ಕೆ ಹೋಗಿ ಬೀಳ್ತಾನೆ. ಕೆಳಗಿದ್ದ ಚೂಪಾದ ಈಟಿ ಮ್ಯಾನಿಯಲ್ನ ಬೆನ್ನಿಗೆ ಇಳಿಯುತ್ತೆ. ಮ್ಯಾನಿಯಲ್ ಅಲ್ಲೇ ಉಸಿರು ಚೆಲ್ತಾನೆ. ಕೆಲವು ದಿನಗಳ ನಂತರ ಒಂದು ಫ್ಯಾಮಿಲಿ ಬೋಟ್ನಲ್ಲಿ ಆ ಸಮುದ್ರ ತೀರಕ್ಕೆ ಬರುತ್ತೆ. ಅಲ್ಲಿ ಅವರಿಗೆ ಜೆನಿಫರ್ ಕಾಣಿಸ್ತಾಳೆ. ಅವರು ಅವಳನ್ನ ತಮ್ಮೊಂದಿಗೆ ಕರೆದುಕೊಂಡು ಅವರಿದ್ದಂಥ ಬೋಟ್ಗೆ ಹೋಗ್ತಾ ಹೋಗ್ತಾ ಜೆನಿಫರ್ ಜಾಕ್ನ ಲೈಟರನ್ನು ತೆಗೆದುಕೊಂಡು ಹೊರಡ್ತಾಳೆ. ಬೋಟ್ನಲ್ಲಿ ಆ ಮಕ್ಕಳು ಜೆನಿಫರ್ಗೆ ಊಟವನ್ನು ಕೊಡ್ತಾರೆ. ಬೋಟ್ ಹೋಗ್ತಾ ಹೋಗ್ತಾ ಜಾಕ್ ಫಿಶಿಂಗ್ ಮಾಡ್ತಾ ಇದ್ದ ಸ್ಥಳದ ಪಕ್ಕದಿಂದಲೇ ಪಾಸ್ ಆಗುತ್ತೆ. ಫಿಶಿಂಗ್ ಮಾಡ್ತಾ ಇದ್ದಂಥ ಜಾಕ್ ಪಕ್ಕದಲ್ಲಿ ಹೋಗ್ತಾ ಇದ್ದ ಬೋಟ್ನಲ್ಲಿ ಜೆನಿಫರ್ಳನ್ನು ನೋಡ್ತಾನೆ. ಜೋರಾಗಿ ಕೂಗ್ತಾ ಬೋಟ್ನ ಹಿಂದೆ ಓಡಿ ಬರ್ತಾನೆ. ಆಗ ಜೆನಿಫರ್ ಜಾಕ್ನ ಕಡೆ ಲೈಟರನ್ನು ತೋರಿಸ್ತಾಳೆ. ಬೋಟ್ನಲ್ಲಿ ಕುಳಿತು ನಗತೊಡಗ್ತಾಳೆ. ಲೈಟರ್ ಇಲ್ಲದೇ ಇರೋದ್ರಿಂದ ಜಾಕ್ಗೆ ಬೆಂಕಿ ಮಾಡ್ಕೊಳ್ಳೋದಕ್ಕಾಗಲ್ಲ ಮತ್ತು ಆ ನಿರ್ಮಾನುಷವಾದ ದ್ವೀಪದಲ್ಲಿ ಬದುಕೋದು ಕೂಡ ಕಷ್ಟವಾಗುತ್ತೆ. ನಂತರ ಹಾಗೆ ಒಂದು ದಿನ ಅವನು ಸತ್ತು ಹೋಗ್ತಾನೆ ಅಂತ ಜೆನಿಫರ್ಗೆ ಗೊತ್ತಿರುತ್ತೆ. ಹೀಗಾಗಿ ಅವಳು ಮ್ಯಾನಿಯಲ್ನ ಸಾವಿಗೆ ಜಾಕ್ನ ಮೇಲೆ ಪ್ರತೀಕಾರ ತೀರಿಸಿಕೊಂಡಿರ್ತಾಳೆ. ಇಲ್ಲಿಗೆ ಸರ್ವೈವಲ್ ಐಲ್ಯಾಂಡ್ ಮೂವಿ ಎಂಡ್ ಆಗುತ್ತೆ. ನಮಸ್ಕಾರ.